ಗೈಸ್, ಯೂಟ್ಯೂಬ್ನವರು ಹೊಸದಾಗಿ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ, ಆಲ್ಟರೇಟೆಡ್ ಕಂಟೆಂಟ್ ಅಂತೇಳಿ. ಸೊ ಈ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಳೇಬೇಕು. ಸೊ ನೀವೇನಾದರೂ ಎನೇಬಲ್ನ ಮಾಡ್ಕೊಂಡಿಲ್ಲ ಅಂದರೆ ಸೊ ನಿಮ್ಮದು ಮಾನಿಟೈಸ್ ಡಿಸೇಬಲ್ ಆಗ್ಬೋದು, ಮತ್ತು ಮಾನಿಟೈಸ್ ಯಾರ್ದು ಆನ್ ಆಗಿರಲ್ಲ ಸೊ ಅವರು ಕೂಡ ಇದನ್ನ ಆನ್ ಮಾಡ್ಕೊಳ್ಳೇಬೇಕು. ಸೊ ಅದೇನು ಅಪ್ಡೇಟು, ಸೊ ಅದನ್ನ ಅಪ್ಡೇಟ್ ಆನ್ ಮಾಡ್ಕೊಳ್ಳೇ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸ್ವಲ್ಪ ನಾಯ್ಸ್ ಬರ್ತಾ ಇರ್ಬೋದು, ಯಾಕಪ್ಪ ಅಂದರೆ ಸೊ ಇಲ್ಲೇನೋ ಕಟ್ ಮಾಡ್ತಾ ಇದ್ದಾರೆ, ಆ ರೀತಿಯಿಂದ ಸೌಂಡ್ ಬರ್ತಾ ಇದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್, ಯೂಟ್ಯೂಬ್ನವರು ಪ್ರತಿ ಸಾರಿ ಅಪ್ಡೇಟ್ನ ಬಿಡ್ತಾನೆ ಇರ್ತಾರೆ. ಸೊ ಅದೇ ರೀತಿ ಹೊಸದಾಗಿ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ, ಸೊ ಆಲ್ಟರೇಟೆಡ್ ಕಂಟೆಂಟ್ ಅಂತೇಳಿ. ಸೊ ಇದು ವೈ ಟಿ ಸ್ಟುಡಿಯೋ ನೋಡೋಕೆ ಸಿಗೋಂಗಿಲ್ಲ, ಸೊ ಇನ್ನೊಂದು ಕೆಲವು ದಿನಗಳಲ್ಲಿ ಸೊ ಅಲ್ಲಿ ಕೂಡ ಬರ್ಬೋದು. ಸೊ ಇದು ಏನಪ್ಪ ಅಪ್ಡೇಟು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮತ್ತು ಎಲ್ಲಿದೆ ಈ ಆಪ್ಷನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ, ಸೊ ಆಪ್ಷನ್ ಎಲ್ಲಿದೆ ಅಂತೇಳಿ ನೋಡೋಣ. ಗೈಸ್, ಈ ಆಪ್ಷನ್ ನಿಮ್ಗೆ ಸಿಗಬೇಕಪ್ಪ ಅಂದರೆ ಸೊ ವೈ ಟಿ ಸ್ಟುಡಿಯೋದಲ್ಲಿ ಸಿಗೋಂಗಿಲ್ಲ, ಸೊ ನೀವು ಕ್ರೋಮ್ನಲ್ಲಿ ಓಪನ್ ಮಾಡ್ಕೋಬೇಕು ಡೆಸ್ಕ್ಟಾಪ್ ಮೋಡ್ನಲ್ಲಿ. ಸೊ ನೀವು ಇವಾಗ ಓಪನ್ ಮಾಡಿಕೊಂಡು ತೋರಿಸ್ತೀನಿ ಬನ್ನಿ. ಸೊ ಮೊದಲು ಕ್ರೋಮ್ನಲ್ಲಿ ಹೋಗಿ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ವಿಡಿಯೋಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫುಲ್ ವಿಡಿಯೋಸ್ ಬರ್ತವೆ, ನೀವು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಸೊ ಎಲ್ಲ ಶೋ ಆಗ್ತವೆ. ಸೊ ಯಾವುದಾದ್ರೂ ಒಂದು ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಸೊ ಅಲ್ಲಿ ನೋಡಿ ಶೋ ಮೋರ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಹೊಸದಾಗಿ ಒಂದು ಆಪ್ಷನ್ ಆ್ಯಡ್ ಆಗಿದೆ, ಆಲ್ಟರೇಟೆಡ್ ಕಂಟೆಂಟ್ ಅಂತೇಳಿ. ಸೊ ಇನ್ನು ಎಲ್ಲರೂ ಆನ್ ಮಾಡ್ಕೋಬೇಕಂತೇನಿಲ್ಲ, ಸೊ ಕೆಲವು ಜನ ಮಾತ್ರ ಇದು ಆನ್ ಮಾಡ್ಕೋಬೇಕು. ಸೊ ಇನ್ನು ಕೆಲವು ಜನ ಇದನ್ನ ಆಫ್ ಮಾಡ್ಕೋಬೇಕು. ಸೊ ಯಾರು ಆಫ್ ಮಾಡ್ಕೋಬೇಕು ಮತ್ತು ಯಾರು ಆನ್ ಮಾಡ್ಕೋಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಂತರ ಸೊ ವಾಯ್ಸ್ ಓವರ್ನ ಕೊಟ್ಕೊಂಡು, ಸೊ ನನ್ನ ಫೇಸ್ನ ತೋರಿಸ್ಕೊಂಡು, ಸೊ ಯಾವುದೇ ರೀತಿ ಎಡಿಟಿಂಗ್ ಇಲ್ಲದೆ ನೀವೇನಾದರೂ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನೀವು ನೋ ಅಂತೇಳಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವೇನಾದರೂ ಇವಾಗ ನೋಡ್ತಾ ಇರ್ಬೋದು, ಸೊ AI ಮುಖಾಂತರ ವೀಡಿಯೋಸ್ನ ಮಾಡ್ತಾರೆ, ಮತ್ತು ಅವ್ರ ವಾಯ್ಸ್ ಚೇಂಜ್ ಮಾಡ್ತಾರೆ, ಮತ್ತು ಅವ್ರ ಫೇಸ್ನ ಚೇಂಜ್ ಮಾಡಿಬಿಟ್ಟು ವೀಡಿಯೋಸ್ನ ಮಾಡ್ತಾರೆ. ಸೊ ಈ ರೀತಿ ನೀವೇನಾದರೂ ಮಾಡ್ತಾ ಇದ್ದಾರೆ ಅಂದರೆ ಸೊ ಅದನ್ನ ಎಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡು ಸೇವ್ನ ಮಾಡ್ಕೊಳ್ಳಿ. ಮತ್ತು ಯಾಕಪ್ಪ ಯೂಟ್ಯೂಬರು ಈ ರೀತಿ ಅಪ್ಡೇಟ್ ತಂದಿದ್ದಾರೆ ಅಂದರೆ, ಸೊ ತುಂಬಾ ಜನ ಸೊ ವಿಡಿಯೋ ನೋಡ್ತಾರೆ ಅವ್ರಿಗೆ ಗೊತ್ತಾಗಿಲ್ಲ, ಸೊ ಅವರೇ ಜನ್ರೇಟ್ ಮಾಡಿರೋದ ಇಲ್ವಾ ಫೋನಲ್ಲಿ, ಸೊ ಅವರೇ ಒರಿಜಿನಲ್ ಆಗಿ ವಿಡಿಯೋಸ್ನ ಮಾಡಿದ್ದಾರೆ ಅಂತೇಳಿ ತುಂಬ ಜನರು ಗೊತ್ತಾಗಿಲ್ಲ. ಆ ರೀತಿಯಿಂದ ಯೂಟ್ಯೂಬ್ನವರು ಈ ರೀತಿ ಅಪ್ಡೇಟ್ನ ತಂದಿದ್ದಾರೆ. ಸೊ ನೋಡೋರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಏನಾದರೂ ಸೆಲೆಕ್ಟ್ನ ಮಾಡ್ಕೊಂಡಿದ್ದಾರೆ ಆಪ್ಷನ್ ಅಂದರೆ, ಸೊ ಅಲ್ಲಿ ಕೆಳಗಡೆ ಅವ್ರಿಗೆ ಶೋ ಆಗುತ್ತೆ. ಸೊ ನೀವೇನಾದರೂ AI ಮುಖಾಂತರ ವೀಡಿಯೋಸ್ ಮಾಡಿದ್ದಾರೆ ಅಥವಾ ಒರಿಜಿನಲ್ ವೀಡಿಯೋನ ಮಾಡಿದ್ದಾರೆ ಅಂತೇಳಿ. ಸೊ ತುಂಬಾ ಜನ ಏನು ಮಾಡ್ತಾರಪ್ಪ ಅಂದರೆ, ಸೊ ಈ ಅಪ್ಡೇಟ್ನ ಆನ್ ಮಾಡ್ಕೊಳ್ಳೋದೆ ಹಾಗೆ ಬಿಡ್ತಾರೆ. ಸೊ ಆ ರೀತಿ ಬಿಡಕ್ಕೆ ಹೋಗ್ಬಿಡಿ. ಸೊ ಅಲ್ಲಿ ನೀವು ಶೋ ಮೋರ್ ಅಂತ ಕೆಳಗಡೆ ಕ್ಲಿಕ್ ಮಾಡ್ತಾರಲ್ಲ, ಸೊ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ನ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಆನ್ ಮಾಡ್ಕೊಂಡಿಲ್ಲ ಅಂದರೆ ಸೊ ನಿಮ್ಮದು ಮುಂದಿನ ದಿನಗಳಲ್ಲಿ ಮಾನಿಟೈಸ್ ಡಿಸೇಬಲ್ ಕೂಡ ಆಗ್ಬೋದು. ಆ ರೀಸನಿಂದ ಪ್ರತಿಯೊಬ್ಬರು ಆನ್ ಮಾಡ್ಕೊಳ್ಳಿ. ಇವ್ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ, ಸೊ ಹೊಸದಾಗಿ ಅಪ್ಡೇಟ್ನ ಬಿಟ್ಟಿದ್ದಾರೆ. ಸೊ ಇದು ತುಂಬಾ ತೆಲುಗು ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಮೊದಲು ಆರಾಮಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ವಿ. ಸೊ ಏನಾದರೂ ವಾಟಿ ಸ್ಟುಡಿಯೋದಲ್ಲಿ ಅಪ್ಡೇಟ್ನ ಬಿಟ್ಟಿದ್ದಾರೆ ಅಂದರೆ ತುಂಬಾ ಜನಕ್ಕೆ ಗೊತ್ತಾಗ್ತಿತ್ತು, ಆದರೆ ಇವರು ಕ್ರೋಮ್ನಲ್ಲಿ ಬಿಟ್ಟಿದ್ದಾರೆ. ಸೊ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಅನ್ಕೊಂತೀನಿ. ಸೊ ನಿಮ್ಮ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ, ಸೊ ಅವ್ರಿಗೂ ಗೊತ್ತಾಗಲಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ ಯಾರು ಹೊಸ ಬಂದಿವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಇಡಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.